ओम शांति। नानो आत्मा स्वदर्शन चक्रधारी आगिद्देने। परमात्म तंदे ननगे सृष्टिय आदि मध्य अंत्यद ज्ञानवन्नु नीडि ನನ್ನನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ. ನಾನು ಸ್ವಯಂನ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಅನಾದಿಯಲ್ಲಿ ಪರಮಧಾಮದ ನಿವಾಸಿಯಾಗಿದ್ದೆ. ನಾನು ಆತ್ಮ ಅನಾದಿಯಲ್ಲಿ ನನ್ನ ಸಂಪೂರ್ಣ ಸ್ವರೂಪದಲ್ಲಿ ಸ್ಥಿತನಾಗಿದ್ದೆ. ಅನಾದಿಯಲ್ಲಿ ನಾನು ಪರಮ ಪವಿತ್ರ ಆತ್ಮನಾಗಿದ್ದೆ. ಸಂಪೂರ್ಣ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತನಾದಂತಹ ಶಾಂತ ಸ್ವರೂಪ ಆತ್ಮ ನಾನಾಗಿದ್ದೆ. ಶಾಂತಿಧಾಮದಲ್ಲಿ ಸಂಪೂರ್ಣ ಶಾಂತಿಯ ಸ್ಥಿತಿಯಲ್ಲಿ ನಾನು ಸ್ಥಿತನಾಗಿದ್ದೆ. ಅನಾದಿಯಲ್ಲಿ ನಾನು ಸರ್ವ ಶಕ್ತಿಗಳಿಂದ ಸಂಪನ್ನ ಶಕ್ತಿ ಸ್ವರೂಪ ಆತ್ಮನಾಗಿದ್ದೆ. ಅದ್ಭುತ ಶಕ್ತಿಯಾದ ಆತ್ಮ ಜ್ಯೋತಿಯಾದ ನಾನು ಅನಾದಿಯಲ್ಲಿ ಸ್ವಯಂನಲ್ಲಿರುವ ಸರ್ವಶಕ್ತಿಗಳನ್ನು ಜಾಗೃತ ಮಾಡಿಕೊಂಡು ಸರ್ವಶಕ್ತಿಯಿಂದ ಸಂಪನ್ನನಾಗಿದ್ದೆ. ನಾನು ನನ್ನ ನಿಜ ಮನೆಯಾದ ಶಾಂತಿಯ ಲೋಕದಲ್ಲಿ ಮಹಾನ್ ಆತ್ಮನ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೆ. ನಾನು ಸರ್ವಶ್ರೇಷ್ಠ ಆತ್ಮನಾಗಿದ್ದೆ. ಸರ್ವ ಗುಣಗಳಿಂದ ಸಂಪನ್ನನಾದ ಗುಣಸ್ವರೂಪ ಆತ್ಮ ನಾನಾಗಿದ್ದೆ. ನಾನು ಆತ್ಮ ಆನಂದ ಸ್ವರೂಪನಾಗಿದ್ದೆ. ನಾನು ಸುಖ ಸ್ವರೂಪ ಆತ್ಮನಾಗಿದ್ದೆ. ಆತ್ಮ ಜ್ಯೋತಿಯಾದ ನಾನು ಅನಾದಿಯಲ್ಲಿ ಪರಮಾತ್ಮ ತಂದೆಯ ಸಮಾನ ಸಂಪನ್ನ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೆ. ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೆ. ಮುಕ್ತಿಧಾಮದಲ್ಲಿ ನಾನು ಆತ್ಮ ಸರ್ವ ಬಂಧನಗಳಿಂದ ಮುಕ್ತನಾಗಿ
ಸ್ವತಂತ್ರ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೆ. ಆತ್ಮಜ್ಯೋತಿಯಾದ ನಾನು ನಿರ್ವಾಣ ಧಾಮದಲ್ಲಿ ವಾಣಿಯಿಂದ ದೂರನಾಗಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೆ. ಪರಮಧಾಮದ ನಿರಾಕಾರಿ ವೃಕ್ಷದಲ್ಲಿ ಜ್ಯೋತಿ ರೂಪದಲ್ಲಿ ಬೀಜ ಸ್ವರೂಪ ಸ್ಥಿತಿಯಲ್ಲಿ ನಾನು ಸ್ಥಿತನಾಗಿದ್ದೆ. ಶಾಂತಿಯ ಲೋಕದಲ್ಲಿ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದ ನಾನು ಆತ್ಮ ಸಂಕಲ್ಪಗಳಿಂದಲೂ ಮುಕ್ತನಾಗಿದ್ದೆ. ಪರಮ ಪವಿತ್ರ ಆತ್ಮನಾದ ನಾನು ಸಂಪೂರ್ಣ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಿ ಅದ್ಭುತವಾದ ಶಾಂತಿಯ ಅನುಭವವನ್ನು ಮಾಡಿ ನನ್ನ ನಿಜ ಮನೆಯಾದ ಪರಮಧಾಮದಿಂದ ಸೃಷ್ಟಿಯ ಆದಿಯ ಸಮಯದಲ್ಲಿ ದೇವತೆಗಳ ಜಗತ್ತಾದ ಸುಂದರ ಸತ್ಯುಗದಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಅವತರಿತನಾದೆ. ಸತ್ಯುಗದಲ್ಲಿ ನಾನು ಆತ್ಮ ದೇವಾತ್ಮನಾಗಿದ್ದೆ. ಸರ್ವ ಗುಣಗಳಿಂದ ಸಂಪನ್ನನಾಗಿದ್ದೆ. ನಾನು ಆತ್ಮ ಸತ್ಯುಗದ ಆದಿಯಲ್ಲಿ ಡಬ್ಬಲ್ ಕಿರೀಟಧಾರಿ ದೇವತೆಯಾಗಿದ್ದೆ. ಪರಮ ಪವಿತ್ರ ಆತ್ಮನಾಗಿದ್ದ ನನಗೆ ಪರಮಾತ್ಮ ತಂದೆ ಪವಿತ್ರತೆಯ ಪ್ರಭಾವಳಿಯ ಕಿರೀಟವನ್ನು ನೀಡಿದ್ದರು. ನಾನು ಆತ್ಮ ಪವಿತ್ರತೆಯ ಕಿರೀಟವನ್ನು ಧಾರಣೆ ಮಾಡಿಕೊಂಡಿದ್ದ ಪವಿತ್ರ ದೇವಾತ್ಮನಾಗಿದ್ದೆ. ರತ್ನಗಳ ಕಿರೀಟವನ್ನು ಧಾರಣೆ ಮಾಡಿಕೊಂಡಿರುವಂತಹ ದೇವಾತ್ಮ ನಾನಾಗಿದ್ದೆ. ನಾನು
ಅಹಿಂಸೋ ಪರಮೋ ಧರ್ಮಿ ಆತ್ಮನಾಗಿದ್ದೆ. ಹದಿನಾರು ಕಲೆಗಳಿಂದ ಸಂಪನ್ನನಾಗಿದ್ದೆ. ಮರ್ಯಾದ ಪುರುಷೋತ್ತಮ ದೇವಾತ್ಮನಾಗಿದ್ದೆ. ಸುಖದ ಜಗತ್ತಾಗಿದ್ದ ಸತ್ಯುಗದಲ್ಲಿ ದುಃಖ ಅಶಾಂತಿಯಿಂದ ಮುಕ್ತನಾದ ದೇವಾತ್ಮನಾಗಿದ್ದೆ. ವಜ್ರ ವೈಡೂರ್ಯದಿಂದ ನಿರ್ಮಾಣ ಆಗಿರುವ ಮಹಲ್ನಲ್ಲಿ ನಿವಾಸ ಮಾಡುತ್ತಿದ್ದ ಪವಿತ್ರ ದೇವಾತ್ಮ ನಾನಾಗಿದ್ದೆ. ಸತೋಪ್ರಧಾನ ಜಗತ್ತಿನಲ್ಲಿ ನಿವಾಸ ಮಾಡುತ್ತಿದ್ದ ಸತೋಪ್ರಧಾನ ಆತ್ಮ ನಾನಾಗಿದ್ದೆ. ಸದಾ ವಸಂತ ಋತು ಇರುವ ಸತ್ಯುಗದ ನಿವಾಸಿ ನಾನಾಗಿದ್ದೆ. ನಾನು ಕಂಚನ ಕಾಯವುಳ್ಳಂತಹ ಅಮರ ಆತ್ಮನಾಗಿದ್ದೆ. ಅಕಾಲ ಮೃತ್ಯುವಿನಿಂದ ಮುಕ್ತನಾಗಿದ್ದ ದೀರ್ಘಾಯಸ್ಸುಳ್ಳಂತಹ ದೇವಾತ್ಮ ನಾನಾಗಿದ್ದೆ. ಸುಖ ಶಾಂತಿಯಿಂದ ಕೂಡಿದ ಜಗತ್ತಿನಲ್ಲಿ ಆದಿಯಲ್ಲಿ ದೇವಾತ್ಮನಾಗಿ ಸುಖದ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದ ನಾನು ಸತ್ಯಯುಗ ತ್ರೇತಾಯುಗ ಎರಡೂ ಯುಗಗಳಲ್ಲಿ ನನ್ನ ಪಾತ್ರವನ್ನು ಮುಗಿಸಿ ಮಧ್ಯದ ಸಮಯ ಆದ ದ್ವಾಪರ ಯುಗಕ್ಕೆ ಬಂದೆ. ನಾನು ಪೂಜ್ಯಾತ್ಮನಿಂದ ಪೂಜಾರಿಯಾಗಿ ಸ್ವಯಂನ ಪೂಜೆಯನ್ನು ಸ್ವಯಂ ಮಾಡಿಕೊಳ್ಳುತ್ತಿದ್ದೆ. ಜಗತ್ತಿನ ಸರ್ವ ಭಕ್ತ ಆತ್ಮರು ಪೂಜ್ಯ ಆತ್ಮನಾಗಿದ್ದ ನನ್ನನ್ನು ಇಷ್ಟ ದೇವತೆಯ ರೂಪದಲ್ಲಿ ಪೂಜಿಸುತ್ತಿದ್ದರು. ಭಕ್ತರ ಮನೋಕಾಮನೆಯನ್ನು ಪೂರ್ಣ ಮಾಡುವಂತಹ ಇಷ್ಟ ದೇವತೆ ನಾನಾಗಿದ್ದೆ. ಮಧ್ಯದ ಸಮಯದಲ್ಲಿ
ಸರ್ವ ಭಕ್ತರ ಜೀವನದ. ವಿಘ್ನಗಳನ್ನು ವಿನಾಶ ಮಾಡುವಂತಹ, ವಿಘ್ನ ವಿನಾಶಕ ನಾನಾಗಿದ್ದೆ. ನಾನು ಆತ್ಮ, ಪೂಜ್ಯ ಸ್ವರೂಪದಲ್ಲಿ ಇದ್ದಾಗ ಸರ್ವ ಭಕ್ತ ಆತ್ಮರಿಗೂ ಪ್ರೀತಿಯ ಪಾಲನೆಯನ್ನು ನೀಡುವಂತಹ, ಜಗದಂಬೆಯಾಗಿದ್ದೆ. ನಾನು ಜಗತ್ತಿಗೆ ತಾಯಿಯಾಗಿ ಸರ್ವರಿಗೂ ಪಾಲನೆ ನೀಡುವಂತಹ ಜಗದಂಬೆಯಾಗಿದ್ದೆ. ಸರ್ವರಿಗೂ ವಿದ್ಯೆಯನ್ನು ನೀಡುವಂತಹ ವಿದ್ಯೆಯ ದೇವತೆ ನಾನಾಗಿದ್ದೆ, ಸರಸ್ವತಿಯಾಗಿದ್ದೆ. ಸರ್ವ ಆತ್ಮರಿಗೂ ಧನವನ್ನು ನೀಡುವಂತಹ ಲಕ್ಷ್ಮಿ ನಾನಾಗಿದ್ದೆ. ದ್ವಾಪರ ಯುಗದಲ್ಲಿ ನಾನು ಆತ್ಮ, ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಕಠಿಣ ತಪಸ್ಸನ್ನು ಮಾಡುತ್ತಿದ್ದೆ. ಅವ್ಯಭಿಚಾರಿ ಭಕ್ತಿಯನ್ನು ಮಾಡುತ್ತಿದ್ದೆ. ನಾನು ಆತ್ಮ, ಭಕ್ತ ಆತ್ಮನಾಗಿ ದ್ವಾಪರ ಕಲಿಯುಗದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತ ಈಗ ಪುನಃ ಅಂತ್ಯದಲ್ಲಿ ಪರಮಾತ್ಮ ತಂದೆಯ ಮಗು ಆಗಿದ್ದೇನೆ. ಯಾವ ಪರಮಾತ್ಮ ತಂದೆಗೋಸ್ಕರ ದ್ವಾಪರ ಯುಗದ ಆದಿಯಿಂದ ಅನೇಕ ಜನ್ಮಗಳವರೆಗೆ ನಾನು ಭಕ್ತಿಯನ್ನು ಮಾಡಿದ್ದೆ, ನನ್ನ ಆ ಭಕ್ತಿಗೆ ಮೆಚ್ಚಿ ನನಗೆ ಫಲವನ್ನು ನೀಡುವುದಕ್ಕೋಸ್ಕರ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಸ್ವಯಂ ಈ ಸೃಷ್ಟಿಗೆ ಬಂದು ನನ್ನನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ.
ಪತಿತ ಆತ್ಮನಾಗಿದ್ದ ನನ್ನನ್ನು ಪಾವನ ಆತ್ಮನನ್ನಾಗಿ ಮಾಡುತ್ತಿದ್ದಾರೆ. ಸತ್ಯ ಪ್ರೀತಿಗಾಗಿ ಚಡಪಡಿಸುತ್ತಿದ್ದ ನನಗೆ ಸರ್ವ ಸಂಬಂಧಿಯಾಗಿ ಅನಂತ ಪ್ರೀತಿಯನ್ನು ನೀಡುತ್ತಿದ್ದಾರೆ. ಅಜ್ಞಾನಿಯಾಗಿದ್ದ ನನಗೆ ಜ್ಞಾನದ ಪ್ರಕಾಶವನ್ನು ನೀಡಿ ಜ್ಞಾನದಿಂದ ಸಂಪನ್ನನನ್ನಾಗಿ ಮಾಡುತ್ತಿದ್ದಾರೆ. ಶಕ್ತಿಹೀನನಾಗಿದ್ದ ನನ್ನನ್ನು ಮಾಸ್ಟರ್ ಸರ್ವಶಕ್ತಿವಂತನನ್ನಾಗಿ ಮಾಡುತ್ತಿದ್ದಾರೆ. ದುರ್ಭಾಗ್ಯಶಾಲಿಯಾಗಿದ್ದ ನನ್ನನ್ನು ಭಾಗ್ಯ ವಿಧಾತ ಆಗಿರುವ ಪರಮಾತ್ಮ ತಂದೆ ಪದುಮಾಪದಂ ಭಾಗ್ಯಶಾಲಿ ಆತ್ಮನನ್ನಾಗಿ ಮಾಡುತ್ತಿದ್ದಾರೆ. ಈಗ ಈ ಸಂಗಮ ಯುಗದಲ್ಲಿ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಬ್ರಹ್ಮಾಂಡದ ನಿವಾಸಿಯಾಗಿರುವ ಪರಮಾತ್ಮ ತಂದೆ ನನಗೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆಯನ್ನು ಪಡೆದು ನಾನೀಗ ಎಲ್ಲವನ್ನೂ ಪಡೆದಿದ್ದೇನೆ. ಈಗ ಈ ಸೃಷ್ಟಿಯಲ್ಲಿ ನಾನು ಪಡೆದುಕೊಳ್ಳಲು ಏನೂ ಉಳಿದಿಲ್ಲ. ಪವಿತ್ರತೆಯ ಸಾಗರನಾಗಿರುವ ಪರಮಾತ್ಮ ತಂದೆ ಅನಂತ ಪವಿತ್ರತೆಯ ಶಕ್ತಿಯನ್ನು ನನಗೆ ನೀಡಿ ನನ್ನನ್ನು ಸರ್ವ ಪಾಪದಿಂದ ಮುಕ್ತನನ್ನಾಗಿ ಮಾಡುತ್ತಿದ್ದಾರೆ. ನಾನೀಗ ಪುನಃ ಪವಿತ್ರ ಆತ್ಮನಾಗಿ ಶುದ್ಧ ಆತ್ಮನಾಗಿ ಪರಮಾತ್ಮ ತಂದೆಯ ಜೊತೆ ನನ್ನ ನಿಜ ಮನೆಗೆ ಹೋಗಬೇಕಾಗಿದೆ. ಪರಮಾತ್ಮ ತಂದೆ
ಪ್ರತಿಕ್ಷಣ ನನಗೆ ಜೊತೆಯನ್ನು ನೀಡುತ್ತಿದ್ದಾರೆ. ಸೃಷ್ಟಿಯ ಈ ಅಂತಿಮ ಸಮಯದಲ್ಲಿ ಸ್ವಯಂ ಪರಮಾತ್ಮ ತಂದೆಯೇ ಜೊತೆಗಾರ ಆಗಿ ಸಿಕ್ಕಿದ್ದಾರೆ. ಪ್ರತಿಕ್ಷಣ ನನಗೆ ಸಹಯೋಗವನ್ನು ನೀಡುತ್ತಿದ್ದಾರೆ. ನಾನೀಗ ಪರಮಾತ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಿ ನನ್ನ ನಿಜ ಮನೆಗೆ ಹೋಗಬೇಕಾಗಿದೆ. ಬ್ರಹ್ಮ ತಂದೆಯ ಸಮಾನ ಪ್ರಕಾಶಮಯವಾಗಿ ಹೊಳೆಯುವಂತಹ ಸೂಕ್ಷ್ಮ ದೇವತೆ ನಾನೀಗ ಆಗಿದ್ದೇನೆ. ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಿರುವ ಪವಿತ್ರ ಆತ್ಮನಾದ ನನಗೆ ಪರಮಾತ್ಮ ತಂದೆ ಪುನಃ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದಾರೆ. ನಾನೀಗ ಪುನಃ ಸತ್ಯುಗದ ಮಾಲೀಕನಾಗುತ್ತಿದ್ದೇನೆ. ಸಂಪೂರ್ಣ ಪವಿತ್ರ ಆತ್ಮನಾಗಿರುವ ನಾನು ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಪವಿತ್ರತೆಯ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯ ಜೊತೆಗೆ ಸೂಕ್ಷ್ಮ ವತನಕ್ಕೆ ಹೋಗುತ್ತಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಪವಿತ್ರತೆಯ ಪ್ರಕಾಶದಿಂದ ಹೊಳೆಯುತ್ತಿರುವ ನನ್ನ ಸೂಕ್ಷ್ಮ ಶರೀರವನ್ನು ಬಿಟ್ಟು ಪವಿತ್ರ ಆತ್ಮನಾಗಿ ಪರಮಾತ್ಮ ತಂದೆಯ ಜೊತೆ ಮುಕ್ತಿಧಾಮಕ್ಕೆ ಹೋಗುತ್ತಿದ್ದೇನೆ. ಮುಕ್ತಿದಾತನಾದ ಪರಮಾತ್ಮ ತಂದೆ ನನ್ನನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಾನು ಆತ್ಮ ಪುನಃ ಮುಕ್ತಿಯ ಲೋಕದಲ್ಲಿ ನನ್ನ ಅನಾದಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಪರಮಾತ್ಮ ತಂದೆಯ ಸಮಾನ ಸಂಪನ್ನ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತನಾಗಿರುವ ನಾನು ಪುನಃ ಸ್ವರ್ಗದ ದ್ವಾರಕ್ಕೆ ಹೋಗಬೇಕಾಗಿದೆ. ಪರಮಾತ್ಮ ತಂದೆ ಪುನಃ ನನಗೋಸ್ಕರ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಿದ್ದಾರೆ. ನಾನು ಆತ್ಮ
ಮುಕ್ತಿಧಾಮದಿಂದ ಪುನಃ ದೇವಾತ್ಮನಾಗಿ ಪಾತ್ರವನ್ನು ಅಭಿನಯ ಮಾಡಲು ಸತ್ಯುಗಕ್ಕೆ ಹೋಗಬೇಕಾಗಿದೆ. ನಾನೀಗ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯ ಅನುಭವವನ್ನು ಮಾಡುತ್ತಿದ್ದೇನೆ. ಪರಮಾತ್ಮ ತಂದೆಯಲ್ಲಿರುವ ಸಂಪೂರ್ಣ ಪವಿತ್ರತೆ ಈಗ ನನ್ನಲ್ಲೂ ಇದೆ. ಪರಮಾತ್ಮ ತಂದೆಯಲ್ಲಿರುವ ಸರ್ವ ಗುಣಗಳು, ಸರ್ವ ಶಕ್ತಿಗಳು ಈಗ ನನ್ನಲ್ಲೂ ಇದೆ. ನಾನು ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾನು ಸ್ವಯಂನ ದರ್ಶನವನ್ನು ಮಾಡಿಕೊಳ್ಳುತ್ತಿರುವ ಸ್ವದರ್ಶನ ಚಕ್ರಧಾರಿ ಆತ್ಮನಾಗಿದ್ದೇನೆ. ಓಂ ಶಾಂತಿ.